ಇಂದಿನ ಈ ಕಾರ್ಯಕ್ರಮ ಜಾಗ್ವಾರ್ ಚಿತ್ರದ ಧ್ವನಿ ಸುರುಳಿಯನ್ನು ಮಂಡ್ಯದಲ್ಲಿ ಬಿಡುಗಡೆ ಮಾಡೋ ಕಾರ್ಯಕ್ರಮ. ಅಕ್ಟೋಬರ್ 6ನೇ ತಾರೀಕು ಈ ಚಿತ್ರವನ್ನು ಪ್ರದರ್ಶನಕ್ಕೆ ರಿಲೀಸ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಗೊತ್ತು ಮಾಡಿದ್ದಾರೆ. ಈ ಸಭೆ ಅದರಲ್ಲೂ ಮಂಡ್ಯದಲ್ಲಿ ನಡೀತಾ ಇದೆ. ಒಂದು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಬೃಹತ್ ಸಭೆ ಇದು. ನಾನು ಹಲವಾರು ಸಭೆಗಳಲ್ಲಿ ಭಾಗವಹಿಸಿದ್ದೇನೆ ಮಂಡ್ಯದಲ್ಲಿ. ಇಂತಹ ಒಂದು ಅದ್ಭುತವಾದಂತಹ ಸಭೆಯನ್ನು ನಾನು ನೋಡಲಿಲ್ಲ ಹಿಂದೆ. ಇವತ್ತು ಮಂಡ್ಯ ಜಿಲ್ಲೆಯ ಮಹಾಜನತೆ, ಅಷ್ಟೇ ಅಲ್ಲ ರಾಜ್ಯದ ಮೂಲೆ ಮೂಲೆಯಿಂದ ಈ ಧ್ವನಿ ಸುರುಳಿಯ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಬೆಳಗಾವಿ ಇರ್ಬೋದು, ಮಂಗಳೂರು ಇರ್ಬೋದು, ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇನೆ. ನನಗೆ ಅನೇಕ ಜನ ದೂರವಾಣಿ ಮುಖೇನ ಬರೋದಿಲ್ವೇ ಬರೋದಿಲ್ವೇ ಅಂತ ಹೇಳಿ ನಲ್ಲಿ ದೂರವಾಣಿ ಮುಖೇನ ಸಂಪರ್ಕ ಮಾಡಿದರು. ನಾನು ಬರ್ತೇನೆ ಅಂತ ಹೇಳಿ 6 ಗಂಟೆಗೆ ಬರಬೇಕು ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಬಹುಶಃ ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ಒಬ್ಬ ಶ್ರೇಷ್ಠ ನಟನಾಗಿ ನಿಖಿಲ್ ಗೌಡ ಅವರು ಬೆಳೀತಾರೆ ಅಂತಕ್ಕಂತಹದ್ದು ನೋಡಿದಾಗ ಮನಸ್ಸಿನಲ್ಲಿ ಒಂದು ಪರಿಣಾಮ ಬರೋದು ಸತ್ಯ. ಅದು ಅದು ನಾನು ಇದನ್ನು ಎಣಿಸುತ್ತಿಲ್ಲ. ನಾನು ಇವರು ಸ್ವತಃ ತಾವೇ ಈ ಜಾಗ್ಬಾರ್ ಚಿತ್ರದಲ್ಲಿ ಪ್ರಮುಖ ಪಾತ್ರ ಹೀರೋ ಆಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ನಾನು ನಂಬಿತ್ತಿಲ್ಲ. ನಾನು ಆದ್ದರಿಂದ ಇವತ್ತು ಈ ಒಂದು ಧ್ವನಿ ಸುರುಳಿಯ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ತಾವೇನು ಎಲ್ಲ ಬಂದಿದ್ದೀರಿ, ಮೊದಲು ನಿಮ್ಮೆಲ್ಲರಿಗೆ ನಮಸ್ಕಾರ ಮಾಡ್ತೇನೆ. ಈ ಒಂದು ಜಾಗ್ವಾರ್ ಚಿತ್ರವನ್ನು ಇನ್ಫೋಸಿಸ್ನ ಕ್ಯಾಂಪಸಲ್ಲಿ ಮಾಡಲಿಕ್ಕೆ ನಾರಾಯಣಮೂರ್ತಿಯವರು ಅನುಮತಿ ಕೊಟ್ಟಿದ್ದಾರೆ. ಅವರಿಗೆ, ಸುಧಾ ನಾರಾಯಣಮೂರ್ತಿಯವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಅಷ್ಟೇ ಅಲ್ಲ, ಹೊರದೇಶದಲ್ಲಿ ಹೋಗಿ ಈ ಒಂದು ಚಿತ್ರವನ್ನು ಈ ಅತ್ಯಂತ ಬಹುಶಃ ಜನಪ್ರೀತಿಯನ್ನು ಗಳಿಸ್ತಕ್ಕಂಥ ಒಂದು ಚಲನಚಿತ್ರ ಅಂತ ಹೇಳಿ ನಾನು ಊಹಿಸ್ಕೊಳ್ತೇನೆ. ಎಲ್ಲ ಡೈರೆಕ್ಟರ್ಗಳಿಂದ ಹಿಡಿದು ಕಲಾವಿದರಿಂದ ಹಿಡಿದು ಸಂಗೀತ ನಿರ್ದೇಶಕರಿಂದ ಹಿಡಿದು ಇವತ್ತು ಏನು ಇಲ್ಲೆಲ್ಲ ಸೇರಿದ್ದಾರೆ. ಹೀರೋಯಿನ್ನು ಆ ಹೆಣ್ಮಗಳು ಅವರು ತೆಲುಗಿನ ಚಿತ್ರದ ನಟಿ, ಬಹುಶಃ ಮೊದಲನೇ ಬಾರಿ ಒಬ್ಬ ಕನ್ನಡದ, ಅದರಲ್ಲೂ ಪ್ರಥಮವಾಗಿ ಕಾಲಿಟ್ಟಿರ್ತಕ್ಕಂಥ ನಿಖಿಲ್ ಗೌಡ ಅವ್ರ ಜೊತೆ ಏನು ಅಭಿನಯಿಸಿದ್ದಾರೆ ಸೂಕ್ಷ್ಮ ನೋಡ್ತಾ ಇದ್ದೆ. ನಾನಿವತ್ತು ಬಂದಿರೋದು ನಿಖಿಲ್ ಗೌಡ ಅವರಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಅವರಿಗೆ ಒಂದು ಆಶೀರ್ವಾದ ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಇದು ಕೇವಲ ರಾಜಕೀಯ ಸಭೆ ಅಲ್ಲ, ಇಲ್ಲಿ ಅನೇಕ ಜನ ಇವತ್ತು ಮೂಲೆ ಮೂಲೆಯಿಂದ ಬಂದಿದ್ದೀರಿ. ನಿಮ್ಮೆಲ್ಲರ ಆಶೀರ್ವಾದ ಬಲವೇ ನಿಖಿಲ್ ಅವರ ಶ್ರೇಯಸ್ಸು ಮುಂದಿನ ಪ್ರಗತಿಗೆ ಸಾಧ್ಯ ಆಗತ್ತೆ ಅನ್ನೋ ವಿಶ್ವಾಸ ನನಗಿದೆ. ಕನ್ನಡ ನಾಡಿನ 6 ಕೋಟಿ ಜನತೆಯ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಕೀರ್ತಿಶಾಲಿ ಆಗಲಿ ಅಂಥೇಳಿ ನಾನು ನನ್ನ ಶ್ರೀಮತಿಯವರು ಆಶೀರ್ವಾದ ಮಾಡಿ ನಾನು ಈ ಕಾರ್ಯಕ್ರಮದಲ್ಲಿ ಹೋಗಲಿಕ್ಕೆ ಅನುಮತಿ ಕೇಳ್ತೇನೆ. ಕುಮಾರಸ್ವಾಮಿಯವರು ಅವರ ಭಾಷಣ ನೋಡಿದ್ದೇನೆ, ನಾನು ಕೇಳಿದ್ದೇನೆ. ಇವತ್ತು ನಿಮ್ಮೆಲ್ಲರ ಮುಂದೆ ಅದೇ ಭಾವನೆಯನ್ನು ಹಂಚಿಕೊಂಡಿದ್ದಾರೆ, ತುಂಬ ಸಂತೋಷ ನನಗೆ. ಜೀವನದ ಒಂದೇ ಗುರಿ ನನ್ನಲ್ಲಿ, ನಾನಂತೂ ನಿರೀಕ್ಷಣೆ ಮಾಡುತ್ತಿಲ್ಲ.
ನಾವು ಚಿತ್ರರಂಗಕ್ಕೆ ಪ್ರವೇಶ ಮಾಡ್ತೀವಿ ಅಂತ ಹೇಳಿ ಎರಡು ಚಿತ್ರಗಳನ್ನು ಚಲನಚಿತ್ರವನ್ನು ತೆಗೆದರು. ಯಜಮಾನ ಅಂತ ಹೇಳಿ ಒಂದು ಚಿತ್ರ ಅತ್ಯಂತ ಅದ್ಭುತವಾಗಿ ನಡೀತು, ಇನ್ನೊಂದು ಸೂರ್ಯವಂಶ ಅಂತ ಹೇಳಿ ಒಂದು ಚಿತ್ರವನ್ನು ತೆಗೆದರು. ಎರಡೂ ಪಿಕ್ಚರ್ಗಳನ್ನು ನೋಡಿದ್ದೆ ನಾನು. ಭಾಳ ಅದ್ಭುತವಾದ ಸಾಧನೆ ಒಬ್ಬ ಪ್ರೊಡ್ಯೂಸರಾಗಿ. ಅವನ ರಾಜಕೀಯಕ್ಕೆ ಎಳೆತಂದದ್ದು ಬೇರೆಯವರು, ಅಂದಿನ ಸನ್ನಿವೇಶ ಹೇಳಲಿಕ್ಕೆ ಹೋಗಲ್ಲ. ಬಹುಶಃ ಈ ರಾಜ್ಯದಲ್ಲಿ ಹೆಚ್ಚು ಜನಪ್ರೀತಿಯನ್ನು ಗಳಿಸಿ ಮುಂದೆ ಬೆಳೆಯತಕ್ಕಂಥ ಒಂದು ಸೂಚನೆ ನನ್ನ ಕಣ್ಮುಂದೆ ಕಾಣ್ತಾ ಇದೆ. ಅದಕ್ಕೆ ನೀವೆಲ್ಲ ಸೇರಿರದೆ ಇದಕ್ಕೆ ಸಾಕ್ಷಿ ಈ ಬೃಹತ್ ಸಭೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಇಲ್ಲಿ ನೆರೆದಿರತಕ್ಕಂಥ ಪ್ರಜ್ವಲ್ ಅವರಿಗೆ ಒಬ್ಬ ರಾಜ್ಕುಮಾರ್ ಹೇಗೆ ಎತ್ತರಕ್ಕೆ ಬೆಳೆದರೋ ಅದೇ ರೀತಿ ಕೀರ್ತಿಶಾಲಿಯಾಗಿ ಈ ರಾಜ್ಯದ 6 ಕೋಟಿ ನಮಗೆ ಗೆಲ್ತಕ್ಕಂಥ ಶಕ್ತಿ ಈ ಚಲನಚಿತ್ರರಂಗದಲ್ಲಿ ಏನು ಪ್ರವೇಶ ಮಾಡಿದ್ದಾರೆ ಆ ಒಂದು ದಿಕ್ಕಿನಲ್ಲಿ ಬೆಳೀಲಿ ಅಂತೇಳಿ ಆಶೀರ್ವಾದ ಮಾಡಿ ಎಲ್ಲ ಕಲಾವಿದರಿಗೆ ಪ್ರೊಡ್ಯೂಸರಿಂದ ಹಿಡಿದು ನೀವು ತಮಿಳು ತೆಲುಗು ಫಿಲಮಲ್ಲಿ ಒಬ್ಬ ಶ್ರೇಷ್ಠ ನಿರ್ದೇಶಕರು ಅಂತ ಕೇಳಿದ್ದೇನೆ. ಇಲ್ಲಿ ಎಲ್ಲ ಅನೇಕ ಜನ ತೆಲುಗು ಚಿತ್ರರಂಗದಲ್ಲಿ ಏನು ನಿಮ್ಮ ಕೌಶಲ್ಯತೆಯನ್ನು ತೋರಿಸಿದಿರಿ ನೀವೆಲ್ಲ. ಅದರಿಂದಲೇ ಈ ಒಂದು ಜಾಗ್ವಾರ್ ಪಿಕ್ಚರ್ಗೆ ವಿಶೇಷವಾದಂಥ ಶಕ್ತಿನ ತಂದುಕೊಟ್ಟಿರ್ತಕ್ಕಂಥ ಕಲಾವಿದರು ಅದು ಹೀರೋಯಿನ್ನು ಹೆಣ್ಮಗಳು ನೋಡಿದೆ ನಾನು. ಇದು ಬಹುಶಃ ಅತ್ಯಂತ ಉತ್ತಮವಾದಂಥ ಚಲನಚಿತ್ರ ಆಗಿ ಇಡೀ ರಾಜ್ಯಾದ್ಯಂತ ದಕ್ಷಿಣ ಭಾರತದಲ್ಲಿ ಜನತೆಯ ಒಂದು ಪ್ರೀತಿಯನ್ನು ಗಳಿಸ್ಬೋದು ಅನ್ನೋ ವಿಶ್ವಾಸನಾಗಿದೆ. ಅದರಿಂದ ನಾನು ಹೌದು ಮೊಮ್ಮಗ ಅದರಲ್ಲಿ ಯಾವ ಸಂಶಯ ಇಲ್ಲ ನನಗೆ. ಅವನು ಚಲನಚಿತ್ರರಂಗಕ್ಕೆ ಬರ್ತಾನೆ ಅಂತ ಪ್ರಾಮಾಣಿಕವಾಗಿ ನನಗೆ ನಂಬಿಕೆ ಇಲ್ಲ. ಅವನು ರಾಜಕೀಯದಲ್ಲೇ ಹೋಗ್ತಾನೆ ಅಂತ ತಿಳ್ಕೊಂಡಿದ್ದೆ ನಾನು. ಒಂದು ಹಂತದಲ್ಲಿ ತುಂಬ ರಾಜಕೀಯದಲ್ಲಿ ಓಡಾಡ್ತಾ ಇದ್ದದ್ದು ನಿಜ, ಆದರೆ ಏನು ಅವನ ಮನಸ್ಸಲ್ಲಿ ಈ ಭಾವನೆ ಬಂದು ಗೊತ್ತಿಲ್ಲ ನನಗೆ. ಅವನಿಗೆ ಹರ್ಷ, ಅದು ಭಗವಂತನ ಇಚ್ಛೆ ಇದೆ. ಅವನು ಏನು ಮನಸ್ಸಿನಲ್ಲಿ ತನ್ನ ಮುಂದಿನ ಬಾಳನ್ನು ಗುರುತಿಸ್ಕೊಂಡಿದ್ದಾನೆ ಆ ದಿಕ್ಕಿನಲ್ಲಿ ಅವರು ಆನಂದವಾಗಿ ಕೀರ್ತಿಶಾಲಿಯಾಗಿ ಒಂದು ನಾಡಿನ ಜನತೆಯ ವಿಶ್ವಾಸನ ಗಳಿಸ್ಕೊಳ್ಳಿ ಅಂಥೇಳಿ ತಾಯಿ ಕನ್ನಡ ಮಾತೆಯ ಹೃದಯದಲ್ಲಿ ಅವರು ಶ್ರೇಷ್ಠ ಚಲನಚಿತ್ರರಾಗಿ ರಂಗದಲ್ಲಿ ಬೆಳಗಲಿ ಅಂಥೇಳಿ ನಾವು ನೀವೆಲ್ಲ ಸೇರಿ ಆಶೀರ್ವಾದ ಮಾಡೋಣ. ಆದರೆ ಅವರ ತಾತನಾಗಿ ನಾನು ಈ ಇಡೀ ವಯಸ್ಸಿನಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನೋಡಿದೆ. ನಮ್ಮ ಕುಟುಂಬದವ್ರನ್ನೂ ಕರ್ಕೊಂಡು ಬಂದೆ ನಾನು, ಹೋಗೋಣ ಬಾ ಅಂತ ಹೇಳಿ. ಎಷ್ಟೇ ಆರೋಗ್ಯದ ಪರಿಸ್ಥಿತಿ ಏನೇ ಇರಲಿ ಒಂದು ಶಕ್ತಿನ ತುಂಬಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಇದು ಅವ್ರ ಹೆಸರನ್ನು ನಾನು ಹೇಳಲಿಕ್ಕೆ ಹೋಗಲಿಲ್ಲ, ಯಾಕೆಂದರೆ ನಾನು ಎಲ್ಲರದ್ದು ಬರ್ಕೊಂಡು ಓದಬೇಕು. ದಯಮಾಡಿ ಕ್ಷಮಿಸ್ಬೇಕು ನೀವು ನಿಮ್ಮೆಲ್ಲರಿಗೆ. ವಿಜಯೇಂದ್ರ ಪ್ರಸಾದ್ ಎಲ್ಲಿದ್ದಾರೆ? ಥ್ಯಾಂಕ್ ಯು ವೆರಿ ಮಚ್ ಸರ್. ನೋ ನೋ ಪ್ಲೀಸ್ ಥ್ಯಾಂಕ್ ಯು ವೆರಿ ಮಚ್. ಅದರಿಂದ ನಾನು ಎಲ್ಲರ ಹೆಸರನ್ನು ಹೇಳಲಿಕ್ಕಾಗಲಿಲ್ಲ. ಪ್ರತಿಯೊಬ್ಬರಿಗೂ ನೀವೇನೇನು ಶಕ್ತಿ ತುಂಬಿದಿರಿ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ನನ್ನ ನಾಡಿನ ಜನತೆ, ದಕ್ಷಿಣ ಭಾರತದ ಜನತೆಯ ಹೃದಯದಲ್ಲಿ ನೀವು ಇವತ್ತು ಈ ಚಿತ್ರ ಹೇಗೆ ನಿಲ್ಲಿಸಲಿಕ್ಕೆ ಆಶೀರ್ವಾದ ಮಾಡಿದರೆ ನಿಮ್ಮೆಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ. ಒಬ್ಬ ಪ್ರತಿಭಾವಂತ ಹೆಣ್ಮಗಳು, ಅವರು ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅವ್ರ ಹೆಸರೇನಪ್ಪ? ದೀಪ್ತಿ. ಆ ಹೆಣ್ಮಗಳು ಸುಮ್ಮನೆ ನೋಡ್ತಾ ಇದ್ದೆ ನಾನು. ಆದ್ದರಿಂದ
ಈಗ ಧ್ವನಿಸುರುಳಿ ಬಿಡುಗಡೆ ಆಗಿದೆ, ಅದು ನಿಮ್ಮೆಲ್ಲರ ಮಧ್ಯದಲ್ಲಿ ಆಗಿದೆ. ಕುಮಾರಸ್ವಾಮಿ ಹೇಳ್ತಾ ಇದ್ದರು ಒಂದೆರಡು ಇನ್ನು ಇದು ಧ್ವನಿಸುರುಳಿಯ ಮುಖ್ಯ ಭಾಗಗಳಿರ್ಬೋದು, ಗೊತ್ತಿಲ್ಲ ನನಗೆ, ಅದನ್ನು ನೋಡ್ಕೊಂಡೇ ಹೋಗಬೇಕು ಅಂತ ಹೇಳ್ತಾ ಇದ್ದರು. ಆಯಿತು, ನೋಡ್ಕೊಂಡೇ ಹೋಗೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ. ಅವ್ರ ಅಜ್ಜಿನೂ ಇದ್ದಾರೆ ಪಕ್ಕದಲ್ಲಿ, ತಂದೆ ತಾಯಿಗಳಿದ್ದಾರೆ. ಬಹುಶಃ ಎಲ್ಲವಕ್ಕಿಂತ ಹೆಚ್ಚಾಗಿ ನಾಡಿನ ನಮ್ಮ ದೃಷ್ಟಿ ಮಾಧ್ಯಮದವರು ಇವರು ಲೈವ್ ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ, ಇಡೀ ನಾಡಿನ ಜನತೆ ನೋಡ್ತಾ ಇದೆ. ಅದರಿಂದ ನಾಡಿನ ಸಮಸ್ತ ಜನತೆಗೆ ನಾನು ಬಾಕಿ ರಾಜಕೀಯ ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ಕೋನ್ ರೆಡ್ಡಿಯವರು ಮಾದಾಯ ಹೇಳಲಿಲ್ಲ ಅಂತ ಹೇಳ್ತಾ ಇದ್ದರು. ಈಗ ಚರ್ಚೆ ಮಾಡಲ್ಲ ನಾನು, ನನಗೆ ಈ ದೇಶದ ವ್ಯವಸ್ಥೆ ಬಗ್ಗೆ ಗೊತ್ತಿದೆ, ನನಗೆ ತಿಳ್ಕೊಂಡಿದ್ದೀನಿ. ಅದರಿಂದ ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಜೀವನದುದ್ದಕ್ಕೂ ನಾವು ರೈತರ ಮಕ್ಕಳು, ನಾವು ರೈತರ ಮಕ್ಕಳು, ರೈತರಿಗೋಸ್ಕರಲ್ಲೇ ಹೋರಾಟ ಮಾಡಿ ಇವತ್ತು ನಾವೇನು ಬಂದಿದ್ದೇವೆ ಅದರಲ್ಲಿ ಯಾವ ಸಂಶಯನೂ ಇಟ್ಕೊಳ್ಳೋದು ಬೇಕಾಗಿಲ್ಲ ಅಂತ ಇಷ್ಟು ಮಾತ್ರ ಹೇಳಿ, ಸಮಸ್ತ ಜನತೆಗೆ ನಾನಿದ್ದು ರಾಜಕೀಯ ವೇದಿಕೆ ಅಲ್ಲ ಅಂತ ಹೇಳಿ, ನನ್ನ ನಿಲುವೇನು ಅನ್ನೋದ್ರ ಬಗ್ಗೆ ನಾಡಿನ ಜನತೆಗೇ ಗೊತ್ತಿದೆ. ಅದರಿಂದ ಆ ಸನ್ನಿವೇಶ ಬಂದಾಗ ವಯಸ್ಸು ಮುಖ್ಯ ಅಲ್ಲ, ನಾನೇನು ಮುಂದಿನ ಕಾರ್ಯಕ್ರಮ ಹಮ್ಮಿಕೊಳ್ತೀನಿ ಅನ್ನೋದ್ರ ಬಗ್ಗೆ ಈ ವೇದಿಕೆಯಲ್ಲಿ ಬೇಕಾಗಿಲ್ಲ. ಇಷ್ಟು ಮಾತ್ರ ಹೇಳಿ ಸಮಸ್ತ ಜನತೆಗೆ ಮೊದಲು ಮಂಡ್ಯದಲ್ಲಿ ವಿಶೇಷವಾಗಿ ಏನು ಪುಣ್ಯಾತ್ಮರು ಸೇರಿದ್ದಾರೋ, ನನಗೆ ರಾಜಕೀಯ ಶಕ್ತಿನ ತುಂಬಿದ್ದಾರೆ, ರಾಜಕೀಯ ಪಕ್ಷನ ತುಂಬಿರತಕ್ಕಂಥದ್ದೇ ಮಂಡ್ಯ ಜಿಲ್ಲೆ. ಈ ನಾಡಿನ ಎಲ್ಲ ಜನತೆ ಹೃದಯದಲ್ಲಿ ನಾವು ತಿಳಿದಷ್ಟು ಕಿಂಚಿತ್ತು ಕೆಲಸ ಮಾಡಿದ್ದೇವೆ. ಅದಕ್ಕಿಂತ ಹೆಚ್ಚು ಹೇಳೋದು ಬೇಡ. ಈಗ ಹೋರಾಟ ಗೊತ್ತಿದೆ ನನಗೆ, ಜೀವನದಲ್ಲಿ ಯಾವುದು ಹಿಂದೆ ಬೀಳುವಂಥ ಸ್ವಭಾವ ನನ್ನಿಲ್ಲ. ಈ ವಯಸ್ಸಾಗಿದೆ ಅಂತ ಜನರು ಹೇಳ್ತಾರೆ, ಹಿಂದೆ ಬೀಳೋ ಸ್ವಭಾವ ಇಲ್ಲ. ಇಷ್ಟನ್ನು ಹೇಳಿ ಕುಮಾರಸ್ವಾಮಿಯವರು, ಜವಾಬ್ದಾರಿ ಭಾಳ ಹೆಚ್ಚಿದೆ. ಈ ಒಂದು ಫಿಲಮನ್ನು ಪ್ರತಿಯೊಂದು ಹಂತದಲ್ಲೂ ಅವರು ಎಚ್ಚರಿಕೆ ವಹಿಸ್ತಾ ಇದ್ದರು. ನಾನು ನಿಖಿಲ್ ಗೌಡರಿಗೆ ಎಲ್ಲಾದರೂ ಒಂದು ಸಣ್ಣ ಅಪಾಯ ಆದಿತು ಅನ್ನೋದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ನಾನು. ಏಕೆಂದರೆ ಹಲವಾರು ಸನ್ನಿವೇಶದಲ್ಲಿ ಹೇಗೆ ಅದರಲ್ಲೂ ದೊಡ್ಡ ಆ್ಯಕ್ಟರ್ಗಳಾಗಬೇಕು ಅನ್ನೋ ಹಂಬಲದಲ್ಲಿ ಎಲ್ಲಾದರೂ ಒಂದು ಘಟನೆ ನಡೀಬಾರದು ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ನಾನು. ಇದು ಯಶಸ್ವಿಯಾಗಿ ಬಂದಿದೆ, ನನ್ನ ತುಂಬ ಮನಸ್ಸು ತುಂಬ ಆಶೀರ್ವಾದ ಮಾಡಿ, ಉಜ್ವಲವಾಗಿ ಬೆಳೀಲಿ, ಕೀರ್ತಿಶಾಲಿಯಾಗಿ ಬೆಳೀಲಿ ಅಂತಕ್ಕಂಥ ಆಶೀರ್ವಾದ ಮಾಡಿ. ನನ್ನ ನಾಲ್ಕು ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೆ ನಮಸ್ಕಾರ. ಇಡೀ ಟೀಮ್ಗೆ ಏನಿದೆ, ಎಲ್ಲ ಕಲಾವಿದರಿಗೆ, ಎಲ್ಲರಿಗೆ, ಅವರು ನಟರಿರ್ಬೋದು, ನಟಿಯರಿರ್ಬೋದು, ಕೋ ಆ್ಯಕ್ಟರ್ ಇರ್ಬೋದು, ಯಾರೇ ಇರಲಿ, ಅವರೆಲ್ಲರಿಗೆ ನಾನು ಹೃದಯ ತುಂಬಿ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಆಲ್.